ನೀರಿಗಾಗಲಿ ರಸ್ತೆಗಾಗಲಿ ಸ್ಯಾನಿಟರಿಗಾಗಲಿ ತಮ್ಮ ಸಹಕಾರ ಇಲ್ಲ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ಅದು ಬೊಮ್ಮೇಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮಾತ್ರನೇ ಅದು ನಮ್ಮ ಯಡಿಯೂರಪ್ಪನವರ ಸಹಕಾರದಿಂದ ನಮ್ಮ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಿಂದ ಬಂದಿದೆ ಇವತ್ತು ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದೇವೆ ಅಂತ ಹೇಳಿದ್ರೆ ನಮಗೆ ಧೈರ್ಯ ಬಂದಿದೆ ವ್ಯಾಕ್ಸಿನ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನ್ ಅನ್ನ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡುವಂಥದ್ದು ಜೋರಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಜೋರಾದ ಒಂದು ಅಭಿನಂದನೆಯನ್ನ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಗೆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ನಿರಂತರವಾಗಿ ನಾವು ಮಾಡಿದ್ದೇವೆ ಅದನ್ನ ಮುಂದುವರಿಸ್ತೇವೆ ಇನ್ನೇನು ಒಂದು ತಿಂಗಳ ಒಳಗಡೆ ಚುನಾವಣೆ ಘೋಷಣೆ ಆಗ್ತದೆ ಬಂಧುಗಳೇ ಇವತ್ತೇನು ಬೊಮ್ಮೇಡಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಒಂದು ಭದ್ರಕೋಟೆ ಕಳೆದ 20 ವರ್ಷದಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ನಗರಸಭಾ ಸದಸ್ಯರು ನಾನು ನಮ್ಮ ಎಂಪಿ ಆದಂತ ತೇಜಸ್ವಿ ಸೂರ್ಯ ಅವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಇವತ್ತು ಸುಮಲತಾ ಅಕ್ಕ ಬಂದು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ನಮ್ಮ ಅಂಬರೀಷ್ ಅನ್ನೋಣ ಒಂದು ಆಶೀರ್ವಾದ ಇದೆ ಅಂತ ನನ್ನ ಭಾವನೆ ಬಂಧುಗಳೇ ಇವತ್ತು ದರ್ಶನ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತೂ ಇರಲಿ ತಮ್ಮ ಪ್ರೀತಿ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಮಹಿಳಾ ಸಮಾವೇಶಕ್ಕೆ ಬರಬೇಕು ಅಂತ ಕೇಳಿದಾಗ ತುಂಬಾ ಪ್ರೀತಿಯಿಂದ ನಮ್ಮ ಅಕ್ಕ ತಂದೆಯರು ನನ್ನ ತಾಯಿ ಸಮಾನ ಇರುವಂತ ಎಲ್ಲ ಮಹಿಳೆಯರು ಕೂಡ ತಾವೆಲ್ಲ ಬಂದಿದ್ದೀರಾ ತಮಗೆ ಮತ್ತೊಮ್ಮೆ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಭಾರತ್ ಮಾತಾ ಕೀ ಇದು ಬಂದಲ್ಲಿ ಕೇಳಿಸ್ಬೇಕು ಭಾರತ್ ಮಾತಾ ಕೀ ದರ್ಶನ ಅವ್ರ ಬಂದಿದ್ದಾರೆ ಏನ್ ಅನ್ಕೊಂತಾರೆ ಬಂದಳ್ಳಿ ಅವ್ರನ್ನ ಮಹಿಳೆಯರು ಅಂದ್ರೆ ಗಟ್ಟಿ ಭಾರತ್ ಮಾತಾ ಕೀ ಒಂದೇ ಬಿಜೆಪಿಗೆ ನರೇಂದ್ರ ಮೋದಿಗೆ ಧನ್ಯವಾದ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ